ಎಲೆಲೆ ಸುರಪತಿಯಾಳು ಕೋಟೆಯ ನಿಳಿವುತ್ತದೆ, ನಡೆಯೆನುತ ದಾನವರುಳಿದು ಕವಿದುದು. ಎಲೆಲೆ ಸುರಪತಿಯಾಳು ಕೋಟೆಯ ನಿಳಿವುತ್ತದೆ, ನಡೆಯೆನುತ ದಾನವರುಳಿದು ಕವಿದುದು. ಖಾತಿಯಲ್ಲಿ ಮಿಗೆ ಭಾಷೆಗಳ ಕೊಡುತ್ತ, ಖಾತಿಯಲ್ಲಿ ಮಿಗೆ ಭಾಷೆಗಳ ಕೊಡುತ್ತ, ತಲೆಯ ಹೊಯ್ದಡೆಗೆಡವು, ತಲೆಯ ಹೊಯ್ದಡೆಗೆಡವು. ಸುರಪನ ಲಲನೆಯರ ಮುಂದಣ ವಿಕಾರಿಗಳು, ಸುರಪನ ಲಲನೆಯರ ಮುಂದಣ ವಿಕಾರಿಗಳು, ಎಲ್ಲವೋ ಸರಿಯೋ ಪೋತು ಮಜ ಎನ್ನುತ್ತ ಐದಿದರು ಭಟರು. ಓ ರಾಕ್ಷಸ ಸೇನೆಗೆ ಸೋಲಾಗ್ತಾ ಇದೆ, ರಾಕ್ಷಸ ದುರ್ಗ ದೇವ ಸೈನ್ಯದ ವಶವಾಗ್ತಾ ಇದೆ. ಅದನ್ನು ಅವರು ಕಂಡು ಎಚ್ಚರಗೊಳ್ತಾ ಇದ್ದಾರೆ. ಎಲೆಲೆ ಸುರಪತಿಯಾಳು ಕೋಟೆಯ ನಿಳಿಯುತ್ತಲಿದೆ, ದೇವಲೋಕದ ಪಡೆ ಕೋಟೆಯನ್ನು ಹತ್ತಿ ಈಗ ಒಳಕ್ಕೆ ಇಳಿತಾ ಇದೆ, ನಡೆ ಹೋಗೋಣ ಅವರನ್ನು ತಡೆಯೋಣ. ದಾನವರು ಉಲಿದು ಕವಿದುದು ಖಾತಿಯಲ್ಲಿ, ಅವ್ರನ್ನ ಇಳಿದು ಬಂದವರನ್ನು ಮತ್ತೆ ಕತ್ತರಿಸೋಣ ಅಂತ ಮಿಗೆ ವಿವಿಧ ಭಾಷೆಗಳ ಕೊಡ್ತಾ ಬೇರೆ ಬೇರೆ ರೀತಿಯಾಗಿ ತಮಗೆ ತಾವೇ ಮಾತನಾಡಿಕೊಂಡು, ಇನ್ನು ನಾವು ಹಿಂದೆಗೆಯೋದಿಲ್ಲ, ಆಮರಣ ಅಂತ ಯುದ್ಧ ಮಾಡ್ತೀವಿ, ಮಾಡು ಇಲ್ಲವೇ ಮಡಿ ಅನ್ನುವಂತೆ ತಮಗೆ ತಾವೇ ಭಾಷೆಗಳನ್ನು ಇಟ್ಟುಕೊಂಡು ತಲೆಯ ಹೊಯ್ದು ಗೆಡಹುದರು ಸುರಪನ ಲಲನೆಯ ಮುಂದಣ ವಿಕಾರಿಗಳು. ಎಲ್ಲವೋ ಅಂದರೆ ನೋಡಿ ಅವ್ರನ್ನ ಸಂಬೋಧನೆ ಮಾಡುವಂಥದ್ದು, ಅಪ್ಸರೆಯರ ಮುಂದೆ ವಿಕಾರವಾಗಿ ಕೂತ್ಕೊಂಡು ನೃತ್ಯ ನೋಡುವಂಥವ್ರು ನೀವೇ ಅಲ್ವೇನ್ರೋ ದೇವ ಸೈನಿಕರೇ, ಬನ್ನಿ ನಿಮ್ಮ ಜೊತೆ ಯುದ್ಧ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಅಂದರೆ ಗುಣಕ್ಕೆ ಮತ್ಸರವಿಲ್ಲ ಅಂತ ಈ ರಾಕ್ಷಸರು ಅಪ್ಸರೆಯರ ಸೌಂದರ್ಯವನ್ನು ಮೆಚ್ಚಬಲ್ಲರು, ಆದರೆ ಆ ಸೌಂದರ್ಯವನ್ನು ಆಸ್ವಾದ ಮಾಡ್ತಕ್ಕಂಥ ದೇವತೆಗಳನ್ನು ಕಂಡ್ರೆ ಹೊಟ್ಟೆ ಕಿಚ್ಚು, ನೀವು ಅನಾಕಾರಿಗಳು ಕುರೂಪಿಗಳು ಅಂತಂತಾರೆ. ಈ ಸೂಕ್ಷ್ಮಗಳನ್ನು ಬೈಗಳಲ್ಲಿ ಕುಮಾರವ್ಯಾಸ ಅದ್ಭುತವಾಗಿ ತೋರಿಸಿಕೊಡ್ತಾನೆ. ಬೈಗಳಲ್ಲಿ ಪರಮಾಚಾರ್ಯ ಅಂದರೆ ಕುಮಾರವ್ಯಾಸ, ಅವನ ಒಬ್ಬೊಬ್ಬ ವೀರರು ಬೈದಂತೆ ಮತ್ತೊಬ್ಬ ವೀರ ಬೈಯೋದಿಲ್ಲ, ಅಷ್ಟು ಒರಿಜಿನಲ್ ಆದಂಥದ್ದು ಬೈಗಳು. ಒಂದು ಭಾಷೆಯ ಸಾಂಸ್ಕೃತಿಕ ಸಮೃದ್ಧಿ ಅಲ್ಲವೇ ಅದು, ಸಾಂಸ್ಕೃತಿಕವಾದ ಡಿಸ್ಟಾರ್ಷನ್ ಅಂತೀವಲ್ಲ, ಕಲ್ಚರಲ್ ಡಿಸ್ಟಾರ್ಷನ್ನ ಸಮೃದ್ಧಿ ಕೂಡ ಹೌದು. ತಮಗೆ ತಾವೇ ಜಯಘೋಷಗಳನ್ನು ಮೆಚ್ಚುಗೆಯ ಪೂತು ಮಜ ಭಾಪು ಭಲ ಅನ್ನುವುದನ್ನೆಲ್ಲ ಘೋಷ ಮಾಡಿಕೊಂಡು ಬರ್ತಾರಂತೆ. ಹೀಗೆ ವೈರಿಗಳ ಹೃದಯದಲ್ಲಿ ನಾಟುವಂತೆ ತಮ್ಮ ಬಾಣ ಪ್ರಯೋಗ ಮಾಡ್ತಾ ಗಂಭೀರ ಗತಿಯಲ್ಲಿ ಬಂದಂಥ ಸಂದರ್ಭವನ್ನು ಗಂಭೀರ ನಾಟ ರಾಗದಲ್ಲಿ ಕೇಳಿದ್ವಿ. ಮುಂದಿನ ಪದ್ಯಕ್ಕೆ ಹೋಗೋಣ. ಏನನೆಂಬೆನು ಜೀಯ ಏನನೆಂಬೆನು ಜೀಯ, ಬಳಿಕ ದಾನವಾಧಿಪರುಬ್ಬೆಯನು ಸುಮ್ಮಾನವನು ತರಹರಿಸಲಳವೇ, ಖಳರ ಗಲ್ಲಣೆಯ ಬಳಿಕ ದಾನವಾಧಿಪರುಬ್ಬೆಯನು ಸುಮ್ಮಾನವನು ತರಹರಿಸಲಳವೇ, ಖಳರ ಗಲ್ಲಣೆಯ ವೈನತೆಯನ ಪಕ್ಷಗತ ಪವಮಾನ ನಲ್ತಿರೆ, ವೈನತೆಯನ ಪಕ್ಷಗತ ಪವಮಾನ ನಲ್ತಿರೆ, ಭಟರ ಸುಯಿಲಿನಲ್ಲಿ ಆ ನಿರೂಢಿಯ ಸುರರು ಹಾರಿತು ಸೂಸಿ ದೆಸೆ ದೆಸೆಗೆ. ಈಗ ಅರ್ಜುನ ಹೇಳ್ತಾ ಇದ್ದಾನೆ, ಧರ್ಮರಾಜ ಕೇಳು, ಏನು ನಿಂಬೆನು ಜೀಯ, ಬಳಿಕ ದಾನವಾಧಿಪರ ಉಬ್ಬಟೆಯೇನು, ಅವರ ಆರ್ಭಟನ ಏನಂತ ಹೇಳೋಣ ಸ್ವಾಮಿ. ಅವರು ಬಿದ್ದರೂ ಕೂಡ ಅಬ್ಬರ, ಎದ್ದರೂ ಕೂಡ ಅಬ್ಬರ, ಇದೆಂಥದ್ದು ಸುಮಾನವನ್ನು ತರಹರಿಸಲಳವೇ, ಖಳರ ಗಲ್ಲಣೆಯ ಅವರ ಗಲಾಟೆ, ಅವರ ಕೋಲಾಹಲ, ಅವರ ಆಟಾಟೋಪ ಎಂಥದ್ದು, ವೈನತೆಯನ ಪಕ್ಷಗತ ಪವಮಾನನಂತಿರೆ. ಆ ಹೋಲಿಕೆ ನೋಡಿ ಎಷ್ಟು ರಸೋಚಿತವಾದಂಥ ಉತ್ಪ್ರೇಕ್ಷಾಲಂಕಾರ. ವೈನತೆಯನ ಪಕ್ಷಗತ ಪವಮಾನ, ಗರುಡ ರೆಕ್ಕೆಯನ್ನು ಬಡಿದರೆ ಅಲ್ಲಿಂದ ಹೊಂಬತಕ್ಕಂಥ ಗಾಳಿಯ ಜೋರು ಎಂಥದ್ದು, ಆ ರೀತಿ ಇತ್ತು ಅವರ ನುಗ್ಗಾಟ, ಆ ರೀತಿ ಇತ್ತು ಒಂದು ಟಾರೆಂಟ್ ಚಂಡಮಾರುತದಂತೆ ಅವರು ನುಗ್ಗಿ ಬರ್ತಾರೆ. ಆ ನಿರೂಢಿಯ ಸುರರು ಹಾರಿತು ಸೂಸಿ ದೆಸೆ ದೆಸೆಗೆ. ಈಗ ರಾಕ್ಷಸರ ಕೈ ಮೇಲೆ ಆಯಿತು, ದೇವತೆಗಳು ದಿಕ್ಕಾಪಾಲಾದರು.
ಯುದ್ಧದಲ್ಲಿ ವಿಜಯಲಕ್ಷ್ಮಿ ವಿಜಯಹಾರ ವೈಜಯಂತಿಯನ್ನು ಇಟ್ಟುಕೊಂಡು ಅತ್ತ ಕಡೆಗೆ ಇತ್ತ ಕಡೆಗೆ ಇತ್ತ ಕಡೆಗೆ ಅತ್ತ ಕಡೆಗೆ ಹೊಯ್ದಾಡ್ತಾ ಇರ್ತಾಳಂತೆ. ಹಾಗೆ ಹಾರಾಡೋದೊಳಗೆ ಹೂವೆಲ್ಲ ಉದುರಿ ಬರೀ ದಾರ ಮಾತ್ರ ಉಳಿಯುತ್ತೆ ಅಂತ ಒಂದು ವ್ಯಂಗ್ಯ ಆ ರೀತಿ ಆಗ್ತಾ ಇದೆ. ಇಂಥದ್ದನ್ನು ಡ್ರಾಮ್ಯಾಟಿಕ್ ಆಗಿ ವರ್ಣಿಸುವುದು, ನಾಟಕೀಕರಣ ಮಾಡುವುದು ಕುಮಾರವ್ಯಾಸನಿಗೆ ಬೆಣ್ಣೆಯಲ್ಲಿ ಕಲಿಸಿಕೊಟ್ಟಂಥ ವಿದ್ಯೆ. ಈ ಸಂದರ್ಭಕ್ಕೆ ಬಳಕೆಯಾದದ್ದು ಅದಕ್ಕೆ ಯುಕ್ತವಾದಂತಹ ವಿಶಾಲತೆಯನ್ನು ಓಲು ಜೋಲುಗಳನ್ನು ಹಿಡಿದು ತುಂಬಿಸಬಲ್ಲಂತಹ ರಾಗ ಕಾಂಬೋಧಿ. ಮತ್ತೆ ಮುಂದಿನ ಪದ್ಯಗಳನ್ನು ನೋಡೋಣ. ನಮಸ್ಕಾರ.